ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಕಸಬಾ ಹೋಬಳಿಯ ಎಚ್ಜಿಹಳ್ಳಿ ಕ್ಷೇತ್ರದಿಂದ ಎಚ್ಜಿಹಳ್ಳಿ ಗ್ರಾಮ ಪಂಚಾಯತಿಗೆ ನೂತನ ಸದಸ್ಯರಾಗಿರುವ ಶಿವಪ್ಪ ಏಕೆ, ಸಣ್ಣಪ್ಪ ರಂಗಪ್ಪ ಏಕೆ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮತ್ತು ನಮ್ಮ ವೈಯಕ್ತಿಕವಾಗಿ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದ ಹಿಂದೆ ನಿಮ್ಮ ಕ್ಷೇತ್ರದಲ್ಲಿ ಏನೇನು ಚಟುವಟಿಕೆ ಮಾಡ್ತಿದ್ವಿ? ನಾವು ಸರ್ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ವಿ ಸರ್. ಆಮೇಲೆ ಕೂಲಿ ಕೆಲಸ ಮಾಡ್ತಾ ಇದ್ದೆ. ಸ್ವಲ್ಪ ದಿನ ಬೆಂಗಳೂರಲ್ಲಿ ಇದ್ದೆ ಸರ್, ಒಂದು ಕಂಪನಿಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿಂದ ಸೀದಾ ಊರಿಗೆ ಬಂದೆ ಸರ್. ಊರಿಗೆ ಬಂದಾದ್ಮೇಲೆ ಎಲೆಕ್ಷನ್ ನಲ್ಲಿ ಇಲ್ಲುವಂತ ಒಂದು ಅವಕಾಶ ಸಿಕ್ಕಿತ್ತು. ಸರ್, ಒಟ್ಟು ಕೂಲಿ ಕೆಲಸದಲ್ಲಿ ತೊಡಗಿದ್ರು ಮತ್ತೆ ಪ್ರೈವೇಟ್ ಸಂಸ್ಥೆಯಲ್ಲಿ ಸರ್ ಕೆಲಸ ಮಾಡ್ತಿದ್ರು ಅಂತ ಹೇಳ್ತಿದ್ದೀರ? ಪರವಾಗಿಲ್ಲ ಸರ್. ಸರ್, ಗ್ರಾಮ ಪಂಚಾಯತಿ ಸದಸ್ಯರಿಗಿಂತ ಹಿಂದೆ ಊರು ಜನರು ನಿಮ್ಮ ಮೇಲೆ ಯಾವ ರೀತಿ ಅಭಿಪ್ರಾಯ ಇಟ್ಟಿದ್ರು? ಒಳ್ಳೆ ಅಭಿಪ್ರಾಯ ಇತ್ತು ಸರ್ ಜನರಲ್ಲಿ ನನ್ನ ಬಗ್ಗೆ. ಅಲ್ಲಿ ಓಡಾಡ್ತಿದ್ದೆ, ಕೆಲಸ ಮಾಡ್ತಿದ್ದಲ್ಲ, ಅದನ್ನ ನೋಡ್ಬಿಟ್ಟು ಜನ ಒಳ್ಳೆ ಅಭಿಪ್ರಾಯ ಗೊತ್ತಿತ್ತು ನನಗೆ. ಇವನು ರಾಜಕೀಯ ಬಂದ್ರೆ ಒಳ್ಳೆ ಕೆಲಸ ಮಾಡ್ಬೋದು ಅನ್ನೋ ನಿರೀಕ್ಷೆಯಿಂದ ನಾನು ಮಟ್ಟಕ್ಕೆ ತಂದಿದ್ದಾರೆ ಸರ್. ನನಗೆ ಜನರು ನಿಮ್ಮ ಮೇಲೆ ಒಳ್ಳೆ ರೀತಿ ಅಭಿಪ್ರಾಯ ಇಟ್ಟಿದ್ರು. ಎಲ್ಲ ನಮ್ಮ ಕಷ್ಟ ಸುಖಗಳಿಗೆ ನಮ್ಮ ಫ್ರೆಂಡ್ ಆಗಿರ್ಬೋದು, ನಮ್ಮ ಹುಡುಗ ಆಗಿರ್ಬೋದು, ಎಲ್ಲದಕ್ಕೂ ಸ್ಪಂದಿಸ್ತಾರೆ ಅನ್ನೋದಕ್ಕೋಸ್ಕರ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ರು ಅಂತ ಹೇಳ್ತೀರಿ ಸರ್. ಮತ್ತೆ ಸರ್, ಗ್ರಾಮ ಪಂಚಾಯತಿ ಸದಸ್ಯರಾಗಿ 1 ವರ್ಷ ಆಯ್ತಲ್ಲ ಸರ್, 1 ವರ್ಷದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದ್ರು? ಕೆಲಸ ಸರ್ ಬಂದ್ಬಿಟ್ಟು ಒಂದು 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 ಕೆಲಸ ಮಾಡಿದ್ವಿ ಸರ್. ನಮ್ಮ ಶಾಲಾ ಆವರಣದಲ್ಲಿ ಆಟೋ ಸ್ಪೋರ್ಟ್ಸಿಂದೆಲ್ಲ ಕೆಲಸ ಮಾಡಿಸಿದ್ವಿ ಸರ್. ಅದನ್ನ ಬಿಟ್ಟರೆ ಎನರ್ಜಿ ವರ್ಕ್ ಎಲ್ಲ ಸರ್ ತುಂಬಾ ಇದಿದೆ ಸರ್, ಕ್ರಿಟಿಕಲ್ ಆಗಿದೆ, ಮಾಡೋಕ್ಕಾಗ್ತಾ ಇಲ್ಲ. ಹ್ಞೂ ಸರ್, ಅದರಿಂದ ಸಮಸ್ಯೆ ತುಂಬಾ ಆಗ್ತದೆ ಸರ್. ಹಾಗಾಗಿ ಅದೊಂದು ವರ್ಕ್ ಮಾಡಿದೆ ಸರ್. ಶಿಕ್ಷಣಕ್ಕೆ ಮೊದಲ ಆದ್ಯತೆ ನಿಮ್ಮೂರಲ್ಲಿ ಕೊಟ್ಟು ಕೆಲಸಗಾರಗಳನ್ನು ಮಾಡಿದ್ರು ಮೊದಲನೇ ವರ್ಷದಲ್ಲಿ. ಸರ್, ನಿಮ್ಮ ಸದಸ್ಯತ್ವ ಇನ್ನು 4 ವರ್ಷ ಇದೆಯಲ್ಲ ಸರ್, 4 ವರ್ಷದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಏನೇನು ಕೆಲಸ ಕಾರ್ಯಗಳು ಬಾಕಿ ಇದಾವೆ, ಏನೇನು ಮಾಡ್ಬೇಕಂತ ಇದ್ದೀರಾ? ತುಂಬಾ ಕೆಲಸಗಳಿದಾವೆ ಸರ್, ಎಲ್ಲ ಕೆಲಸಗಳು ಮಾಡ್ಬೇಕಂತ ತುಂಬಾ ಆಸೆ ಇದೆ ಸರ್. ಸರ್, ಅದರಲ್ಲಿ ಎನ್ಆರ್ಜಿ ವರ್ಕ್ ತುಂಬಾ ಇದೆ ಸರ್ ಪಂಚಾಯತಿಲಿ, ಅದು ತುಂಬಾ ಕಷ್ಟ ಆಗ್ತದೆ ಸರ್ ಮಾಡಕ್ಕೆ. ಅದೊಂದು, ಆಮೇಲೆ ಈ ಎಜುಕೇಶನ್ ಯುವಕರು ಬಹಳ ಜನ ಇದಾರೆ ಸರ್, ನಮ್ಮದ್ರಲ್ಲಿ ನಿರುದ್ಯೋಗಿಗಳು ಬಹಳ ಜನ ಇದಾರೆ ಸರ್. ಅವ್ರಿಗೊಂದು ವ್ಯವಸ್ಥೆ ಮಾಡ್ಬೇಕು ಅನ್ನೋದು ನನ್ನ ಆಸೆ ಸರ್. ಹಾಗೆಯೇ ಮತ್ತೆ ವೃದ್ಧರು ಮತ್ತೆ ವಯಸ್ಸಾದ ವ್ಯಕ್ತಿಗಳು ತುಂಬಾ ಜನ ಇದಾರೆ ಸರ್, ಅವರಿಗೆಲ್ಲ ನನ್ನ ಕೈಲಾದ ಸಹಾಯ ನಾನು ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ವೃದ್ಧ ವೇತನ ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಡ್ತಿದ್ರೆ ಸರ್ ತುಂಬಾ ಕೆಲಸ. ನಿಮ್ಮ ಕೆಲಸ ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ಸ್ಬೇಕನ್ನೋದು ಶಿಕ್ಷಣಕ್ಕೆ ಮೊದಲ ಆದ್ಯತೆ ಕೊಡ್ಬೇಕು ಅನ್ನೋದು ನಿಮ್ಮಲ್ಲಿ ಇದೆ. ತುಂಬಾ ಥ್ಯಾಂಕ್ಸ್ ಸರ್. ಸರ್, ಇಷ್ಟೆಲ್ಲ ಕೆಲಸ ಕಾರ್ಯಗಳು ಬಾಕಿ ಇದಾವೆ ಅಂದ್ರೆ ಹೇಳಿದ್ರಲ್ಲ, ಈಗ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇಲ್ಲ ನಮ್ಮ ಸರ್ಕಾರದಿಂದ ಬರೋ ಅನುದಾನ ನಿಮಗೆ ಸಾಕಾಗ್ತಿದೆಯಾ ಈ ಕೆಲಸ ಕಾರ್ಯಗಳನ್ನು ಮಾಡೋದಿಕ್ಕೆ? ಸಾಕಾಗ್ತಾ ಇಲ್ಲ ಸರ್, ಆದ್ರೂ ನಾನು ಮಾಡ್ಲೇಬೇಕು ಸರ್. ಪರಿಸ್ಥಿತಿ ಏನ್ ಮಾಡಿಲ್ಲ, ಗವರ್ಮೆಂಟ್ ಗುಜರಾತ್ ಅನುದಾನದಲ್ಲಿ ಎನ್ಆರ್ಜಿ ವರ್ಕ್ ಬಹಳ ಬರ್ತಾ ಇದೆ ಸರ್. ಎನ್ಆರ್ಜಿ ವರ್ಕ್ ನಿಭಾಯಿಸೋದು ತುಂಬಾ ಕಷ್ಟ ಆಗಿದೆ ಸರ್. ಜನರು ಕೆಲಸಕ್ಕೆ ಬರ್ತಾ ಇಲ್ಲ, ಎಲ್ಲರೂ ಕೆಲಸಕ್ಕೆ ಬರ್ತಾ ಇಲ್ಲ ಸರ್. ಯಾಕೆಂದ್ರೆ ಇವಾಗ ಕೊಡ್ತಾರೆ ಕೂಲಿ 300-400 ರೂಪಾಯಿ ಪ್ರೈವೇಟ್ ಅಲ್ಲಿ ಕೊಡ್ತಾ ಇದ್ರು, ಗವರ್ಮೆಂಟ್ ಅಲ್ಲಿ 220 ರೂಪಾಯಿ ಅಂದ್ರೆ ಯಾರು ಬರ್ತಾ ಇಲ್ಲ ಸರ್. ಆದ್ರೂ ಗವರ್ಮೆಂಟ್ ಹೇಳ್ತಾ ಇದೆ ನಿರುದ್ಯೋಗಿಗಳಿಗೆ ಕೆಲಸ ಕೊಡಿ ಕೆಲಸ ಕೊಡಿ ಅಂತ ಹೇಳ್ತಾ ಇದೆ. ಆದ್ರೂ ಅವ್ರು ನಮ್ಮನ್ನ ಕೇಳ್ಕೊಂಡು ಬಂದ್ರೆ ಕೊಡಕ್ ಚಂದ ಸರ್. ಅವ್ರು ಯಾರು ಬರ್ತಾರೆ, ನಾವು ಅವ್ರ ಮನೆ ಬಾಗಿಲಿಗೆ ಹೋದ್ರೆ ಬರ್ರಿ ಈ ತರ ಕೆಲಸ ಇದೆ ಮಾಡ್ರಿ ಅಂದ್ರೆ ಇಲ್ಲ ಮಾಡಕ್ಕಾಗಲ್ಲ, ನಮಗೆ ಅಲ್ಲೇ 350 ರೂಪಾಯಿ ಕೊಡ್ತಾದ್ರೆ ಇಲ್ಲಿ 100 ರೂಪಾಯಿ 220 ರೂಪಾಯಿ ನಾವ್ ಏನ್ ಮಾಡೋಣ ಅಂತ ಹೇಳಿ ಬಿಟ್ಬಿಟ್ಟು ಹೋಗ್ತದ ಸರ್. ಒಟ್ಟು ನಿಮಗೆ ಸರ್ಕಾರದಿಂದ ಬರೋ ಅನುದಾನಗಳು ಯಾವುದಕ್ಕೂ ಸಾಕಾಗ್ತಿಲ್ಲ. ಇನ್ನು ಹೆಚ್ಚಿನದಾಗಿ ಅನುದಾನ ಬಂದ್ರೆ ಇಲ್ಲ ಏನಾದ್ರು ಕೆಲಸಗಳು ಕೆಲಸಗಳು ಜಾಸ್ತಿ ಆಗಿ ವೇತನ ಏನು ಜಾಸ್ತಿ ಆದ್ರೆ ನಾವು ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಅಂತ ಹೇಳ್ತಿದ್ದೆ ಸರ್. ಹೌದು ಸರ್, ಹೌದು ಸರ್. ಗೌರವ ವೇತನ ಅಂತಿದೆ, ಈಗ ಗೌರವ ವೇತನದ ಬಗ್ಗೆ ನಿಮಗೆ ತೃಪ್ತಿ ತಂದಿದೆಯಾ? ಗೌರವ ವೇತನ, ಗೌರವ ವೇತನ ತೃಪ್ತಿ ತಂದಿಲ್ಲ ಸರ್, ಆದ್ರೂ ಮಾಡ್ಲೇಬೇಕು ನಾನು. ಯಾಕೆಂದ್ರೆ ಈಗ ಕೇರಳ ಮಾದರಿಯಲ್ಲಿ ಹೋದ್ರೆ ಅಲ್ಲೆಲ್ಲ ಮೆಂಬರ್ಗಳಿಗೆ 5,000 ಕೊಟ್ಟು ನಿಮಗೆ ಯಾವುದೇ ರೀತಿ ಗೌರವ ವೇತನ ತೃಪ್ತಿ ತಂದಿಲ್ಲ. ಕೇರಳ ಮಾದರಿಯಲ್ಲಿ ಗೌರವ ವೇತನ ಕೊಟ್ಟರೆ ನಾವು ಒಳ್ಳೆ ರೀತಿ ಅಧಿಕಾರ ಮಾಡಬಹುದು, ಭ್ರಷ್ಟಾಚಾರನ ತಡೆಗಟ್ಟಬಹುದು ಅಂತ ಹೇಳ್ತೀರಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಸರ್, ಗ್ರಾಮ ಪಂಚಾಯತಿ ಈಗ ನಮ್ಮ ಗ್ರಾಮ ಪಂಚಾಯತಿ ಕೇರಳದ ಮಾದರಿ ಬಂದಾಗ ನಾವು ಯಾವ ರೀತಿ ಆಡಳಿತ ಮಾಡಬಹುದು, ಯಾವ ರೀತಿ ನಮ್ಮ ಕ್ಷೇತ್ರ ಅಭಿವೃದ್ಧಿಗೊಳಿಸಬಹುದು ಅಂತ? ಆ ತರ ಆದ್ಯತೆ ಬಂದ್ರೆ ನಾವು ಇನ್ನೂ ಹೆಚ್ಚು ಕೆಲಸನ ನಾವು ಮಾಡ್ಬೋದು ಸರ್, ಜನರಿಂದನೂ ಮಾಡಿಸ್ಬೋದು. ಒಂದು ಆಸಕ್ತಿ ಬರುತ್ತೆ ಸರ್ ಮಾಡಕ್ಕೆ, ಈ ತರ ಅನುದಾನ ಬಿಡುಗಡೆ ಆಗ್ತಾ ಇದೆ, ಈ ತರ ನಮಗೂ ಸಿಗ್ತಾ ಇದೆ, ಜನಕ್ಕೂ ಈ ತರ ವ್ಯವಸ್ಥೆ ಸಿಗ್ತಾ ಇದೆ ಅಂತ ಹೇಳಿ ಜನರನ್ನು ಕಲಸಿ ಒಗ್ಗೂಡಿಸಿ ಜನರಿಂದನೂ ಕೆಲಸ ಮಾಡಿಸ್ಬೋದು ಸರ್. ಅಭಿವೃದ್ಧಿ ಕಾರ್ಯನೂ ನಾವು ನಮ್ಮೂರಲ್ಲಿ ಮಾಡ್ಬೋದು ಸರ್. ಹೆಚ್ಚಿನದಾಗಿ ಜನರಿಗೆ ಮೂಲಭೂತ ಸೌಕರ್ಯಗಳು ಒದಗಿಸಬಹುದು, ನಮ್ಮ ಕ್ಷೇತ್ರನ ಒಳ್ಳೆ ರೀತಿ ಅಭಿವೃದ್ಧಿ ಮಾಡಬಹುದು, ನಮ್ಮ ಕರ್ನಾಟಕನ ಒಂದು ಮಾದರಿ ರಾಜ್ಯ ಮಾಡಬಹುದು ಅಂತ ಹೇಳ್ತೀರಿ ಕೇರಳ ಮಾದರಿ ಬಂದ್ರೆ. ಪರವಾಗಿಲ್ಲ ಸರ್. ಸರ್, ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ದೊಡ್ಡ ಸಂಸ್ಥೆ ಸರ್. ಈ ಸಂಸ್ಥೆ ತಾಲೂಕು ಮಟ್ಟದ ಸಮಾವೇಶಗಳು, ಜಿಲ್ಲಾ ಮಟ್ಟದ ಸಮಾವೇಶಗಳು, ರಾಜ್ಯ ಮಟ್ಟದ ಸಮಾವೇಶಗಳು ಆಯೋಜನೆ ಮಾಡಿ ಎಲ್ಲ ಸದಸ್ಯರನ್ನು ಒಟ್ಟುಗೂಡಿಸಿ ಒಂದು ಸಂಘಟನಾ ಕಾರ್ಯಕ್ರಮ ಮಾಡ್ತಾರೆ. ಈ ಸಂಘಟನಾ ಕಾರ್ಯಕ್ರಮಗಳಿಗೆ ನೀವು ನಮ್ಮ ಜೊತೆ ಯಾವ ರೀತಿ ಸ್ಪಂದಿಸ್ತೀರಾ? ಸರ್, ನನಗೆ ಅನಿಸಿದ ಸರ್, ಇದುವರೆಗಾದ್ರೂ ಎಲೆಕ್ಷನ್ ಅಲ್ಲಿ ಎಲೆಕ್ಟ್ ಆಗಿ ಈ ತರ ಮಾಧ್ಯಮದಲ್ಲಿ ನಾನು ಎಲ್ಲೂ ಹೋಗಿಲ್ಲ, ಯಾರು ನನಗೆ ಗುರುತಿಸಿಲ್ಲ ಸರ್. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಈ ಸ್ಫೂರ್ತಿ ಸ್ವರಾಜ್ಯ ಸಂಸ್ಥೆಯಿಂದ ನನಗೆ ಒಳ್ಳೆ ಅವಕಾಶ ಸಿಗ್ಬೋದು ಅನ್ಕೊಂಡಿದ್ದೀನಿ ಸರ್.
ಸರ್ ಖಂಡಿತವಾಗ್ಲೂ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ, ಅದ್ರ ಬಗ್ಗೆ ಏನಿದಿಲ್ಲ ಸರ್. ಈಗ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಒಬ್ಬ ಸದಸ್ಯರು ಇಂಥ ಊರಲ್ಲಿ ಇಂಥ ಮನೆಯಲ್ಲಿದ್ದಾರೆ ಅನ್ನೋದು ನೀವು ಕಂಡುಬಿಟ್ಟು ಅವರ ಆಗುಹೋಗುಗಳ ಬಗ್ಗೆ 10 ನಿಮಿಷಗಳ ಸಂದರ್ಶನ ಅಂತರ್ಜಾಲದ ಮುಖಾಂತರ ದೇಶಾದ್ಯಂತ ಪರಿಚಯ ಮಾಡ್ತಿದ್ದ ಈ ಸಂಸ್ಥೆ ಬಗ್ಗೆ ನೀವೇನು ಹೇಳ್ತೀರ? ಸಂಸ್ಥೆ ಪರವಾಗಿಲ್ಲ ಸರ್, ಈ ತರ ಸಂಸ್ಥೆ ಇದ್ದು ಇದ್ರೆ ಒಳ್ಳೇದು ಸರ್ ಎಲ್ಲರಿಗೂ. ಯಾಕಂದ್ರೆ ನಮ್ಮಂತ ಹೆಂಗ್ ಯುವಕರಿಗೆ ಇನ್ನೂ ಒಳ್ಳೇದು ಸರ್, ನಮ್ಮಂತ ಪರಿಚಯ ಮಾಡ್ಸಕ್ಕೆ ಇದ್ ಮಾಡ್ತಾರೆ ಸರ್. ಆದ್ರೂ ಇಂಥ ಮಾಧ್ಯಮಗಳ ಮೂಲಕ ನಾವು ಪರಿಚಯ ಆಗ್ಲಿ ಅಂತೇಳಿ ಈ ಸಂಸ್ಥೆಯಿಂದ ನನಗೆ ತುಂಬಾ ಉಪಕಾರ ಆಯ್ತು ಸರ್. ತುಂಬಾ ಥ್ಯಾಂಕ್ಸ್ ಸರ್. ಇಲ್ಲಿವರೆಗೆ ತಮ್ಮ ಅತ್ಯಮೂಲ್ಯದ ಸಮಯ ನಮ್ಮೊಂದಿಗೆ ಕಳೆದಕ್ಕೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಮತ್ತು ನಮ್ಮ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಹೇಳುತ್ತಾ ಅಭಿನಂದನಾ ಪತ್ರವನ್ನು ಸ್ವೀಕರಿಸುತ್ತೇವೆ.